ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ SSLC ಅದೇ ರೀತಿ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಮತ ತಿದ್ದುಪಡಿ ಮಾಡಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಡೀಟೇಲ್ ಆಗಿ ಏನು ಮಾಡಿದ್ದಾರೆ ಏನು ಅಂತ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ಇದೇ ರೀತಿ ನಿಮಗೆ ಎಲ್ಲ ರೀತಿಯ ಅಪ್ಡೇಟ್ಗಳು ಕೂಡ ಬರ್ತಾ ಹೋಗ್ತದೆ ನಮ್ಮ ಚಾನಲಲ್ಲಿ. ಇನ್ನು SSLC ಅದೇ ರೀತಿ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಪರೀಕ್ಷಾ ನಿಯಮವನ್ನು ಕೂಡ ತಿದ್ದುಪಡಿ ಮಾಡಿದ್ದಾರೆ. ಇದು ವಿದ್ಯಾರ್ಥಿ ಸ್ನೇಹಿಯ ನಿಯಮ ಆಗುತ್ತದೆ. ಇಲ್ಲಿ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯನಿರ್ಣಯ ಮಂಡಳಿ ಅಂದರೆ ಬೋರ್ಡು SSLC ಮತ್ತು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ನಿಮ್ಗೆ ಗೊತ್ತಿರೋಗೆ 3 ವಾರ್ಷಿಕ ಪರೀಕ್ಷೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇದರಲ್ಲಿ ಏನು ಹೇಳಿದ್ದಾರೆ ಅಂದರೆ ಮೊದಲನೇ ಪರೀಕ್ಷೆಗೆ ಕಡ್ಡಾಯವಾಗಿ ಹಾಜರಾಗಬೇಕು ಅಂತ ಇದ್ದ ನಿಯಮವನ್ನು ಕೂಡ ತಿದ್ದುಪಡಿ ಮಾಡಿದ್ದಾರೆ. ಮೊದಲನೇ ಪರೀಕ್ಷೆ ಕಡ್ಡಾಯವಾಗಿ ಹಾಜರಾಗಬೇಕು ಅಂತ ಇರೋ ನಿಯಮವನ್ನು ತಿದ್ದುಪಡಿ ಮಾಡಿದ್ದಾರೆ. ಹೊಸ ನಿಯಮದ ಪ್ರಕಾರ ನೀವು ಮೊದಲ ಪ್ರಯತ್ನದಲ್ಲಿ ಪರೀಕ್ಷೆ ಬರೆಯುತ್ತಿರುವ ಅಭ್ಯರ್ಥಿಗಳು ಮೊದಲ ಪರೀಕ್ಷೆ ಹಾಜರಾಗಿದ್ದರೂ ಕೂಡ 2 ಮತ್ತು 3ನೇ ಪರೀಕ್ಷೆ ಕೂಡ ಹಾಜರಾಗೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಮೊದಲ ಪರೀಕ್ಷೆ ಹಾಜರಾಗದಿದ್ದರೂ ಕೂಡ 2 ಮತ್ತು 3ನೇ ಪರೀಕ್ಷೆ ಹಾಜರಾಗಬೇಕಾಗುತ್ತೆ. ಆದರೆ ಮೊದಲ ಪರೀಕ್ಷೆಯಲ್ಲಿ ಕಡ್ಡಾಯವಾಗಿ ನೋಂದಣಿ ಮಾಡಬೇಕಾಗುತ್ತೆ, ಅಂದರೆ ರಿಜಿಸ್ಟ್ರೇಷನ್ ಕೂಡ ಮಾಡಬೇಕಾಗುತ್ತೆ. ಪರೀಕ್ಷಾ ಮಂಡಳಿಗೆ ದತ್ತಾಂಶ ಬೇಕು, ಅಂದರೆ ಪರೀಕ್ಷಾ ಮಂಡಳಿಗೆ ನಿಮ್ಮ ಡೀಟೇಲ್ಸ್ ಅದೇ ರೀತಿ ಮಾಹಿತಿ ಬೇಕು, ಅದಕ್ಕಾಗಿ ಈ ನಿಯಮವನ್ನು ಕೂಡ ಮಾಡಿದ್ದೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಇನ್ನು ಈ ಹಿಂದೆ ಅನುತ್ತೀರ್ಣರಾದ ವಿದ್ಯಾರ್ಥಿಗಳು ಮತ್ತು ಹಿಂದಿನ ವರ್ಷದ ಖಾಸಗಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿರುವ ಅಭ್ಯರ್ಥಿಗಳು ಕೂಡ ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ. ಅಥವಾ ಹಾಜರಾಗುವೆಂಬ ನಿಯಮ ಇಲ್ಲ. ಸೇಮ್ ಹಳೆ ವಿದ್ಯಾರ್ಥಿಗಳು ಇರ್ತಾರೆ, ಅದೇ ರೀತಿ ಕಳೆದ ವರ್ಷ ವಿದ್ಯಾರ್ಥಿಗಳು ಕೂಡ ಇರ್ತಾರೆ, ರಿಪೀಟರ್ಸ್ ಆಗಿರ್ಬೋದು, ಫ್ರೆಶರ್ಸ್ ಆಗಿರ್ಬೋದು, ಅವರು ಕೂಡ ಸೇಮ್ ಆಗಿರ್ತದೆ. 2 ಅಥವಾ 3ನೇ ಪರೀಕ್ಷೆಗೆ ನೇರವಾಗಿ ನೋಂದಣಿ ಮಾಡಿಕೊಂಡು ಕೂಡ ಬೇಕಾದ್ರೆ ಹಾಜರಾಗ್ಬೋದು ಅಂತ ಖಾಸಗಿ ಹಳೆ ವರ್ಷದ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದಾರೆ. ಹೊಸಬ್ರಿಗೆಲ್ಲ ಅಂಕ ಸುಧಾರಣಾ ವ್ಯವಸ್ಥೆ, ಎಲ್ಲ ವಿದ್ಯಾರ್ಥಿಗಳಿಗೆ ಅಂಕ ಸುಧಾರಣಾ ವ್ಯವಸ್ಥೆಯನ್ನು ಕೂಡ ತಂದಿದ್ದೀವಿ. ಈ ಮೊದಲಿದ್ದ ನಿಯಮ ಪ್ರಕಾರ ಅಭ್ಯರ್ಥಿಯೊಬ್ಬ ಮೊದಲ ವಾರ್ಷಿಕ ಪರೀಕ್ಷೆಯಲ್ಲಿ ಪಡೆದ ಅಂಕವನ್ನು ನಿರಾಕರಿಸಿ 2ನೇ ಬಾರಿ ಪರೀಕ್ಷೆ ಬರೆದಿದ್ದರೆ 2ನೇ ಬಾರಿದು ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರು. ಮೀನ್ಸ್ ನೀವು ಮೊದಲನೇ ಪರೀಕ್ಷೆ ಬರೀತೀರಾ, ನಿಮಗೆ ಇಷ್ಟ ಆಗೋದಿಲ್ಲ, ಮಾರ್ಕ್ಸ್ ಒಪ್ಪೋದಿಲ್ಲ ಅಂತ 2ನೇ ಪರೀಕ್ಷೆ ಬರೀತಾರ, ಅದನ್ನು 2ನೇ ಪರೀಕ್ಷೆಯದು ಮಾತ್ರ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರು. ಈಗ ನಿಯಮವನ್ನು ಕೂಡ ಬದಲಾವಣೆ ಮಾಡಿದ್ದಾರೆ. ನೀವು ಯಾವುದು ಬೆಸ್ಟ್ ಇರುತ್ತೆ, 2ರಲ್ಲಿ ಯಾವುದು ಬೆಸ್ಟ್ ಇರುತ್ತೆ, ಅದು ಉತ್ತಮ ಇರುತ್ತೆ, ಅದನ್ನು ಕನ್ಸಿಡರ್ ಮಾಡ್ತಾರೆ. ನೀವು 3 ಪರೀಕ್ಷೆ ಕೂಡ ಬರೆದು ಅದರಲ್ಲಿ ನೀವು ಯಾವುದು ಉತ್ತಮವಾಗಿ ತೆಗಿತಾರ ಅದನ್ನು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ವಿದ್ಯಾರ್ಥಿ ಸ್ನೇಹಿ ಆಗಿರುತ್ತೆ, ಇದು ವಿದ್ಯಾರ್ಥಿಗಳಿಗೆ ಸಹಾಯ ಆಗುತ್ತೆ ಅಂತ ಹೇಳಿ ಈ 3 ಇಂಪಾರ್ಟೆಂಟ್ ನಿಯಮಗಳನ್ನು ಕೂಡ ಮಾಡಿದ್ದಾರೆ. ಇದು ನಿಮಗೆ ಗುಡ್ ನ್ಯೂಸ್ ಆಗಿರ್ಬೋದು, ಅದರಲ್ಲಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಎಲ್ಲ SSLC ದ್ವಿತೀಯ PUC ವಿದ್ಯಾರ್ಥಿಗಳಿಗೆ.